ಕೊರೋನಾ ಮಹಾಮಾರಿಗೆ ಹುಕ್ಕೇರಿಯಲ್ಲಿ ವೃದ್ಧೆ ಬಲಿ. 58 ವರ್ಷದ ಮಹಿಳೆ ಕೊರೋನಾ ಮಹಾಮಾರಿಗೆ ಬಲಿಯಾಗಿದ್ದು ಮಹಿಳೆ ವಾಸಿಸುತ್ತಿದ್ದ ಪ್ರದೇಶವನ್ನು ಅಧಿಕಾರಿಗಳು ಸೀಲ್ ಡೌನ್ ಮಾಡಿದ್ದಾರೆ. ಕೊರೋನಾ ಮಹಾಮಾರಿಗೆ ಹುಕ್ಕೇರಿ ಪಟ್ಟಣದ 58 ವರ್ಷದ ವೃದ್ಧೆ ಸಾವು. ತೀವ್ರ ಉಸಿರಾಟದ ತೊಂದರೆಯಿಂದ ಮಹಿಳೆ ಸಾವನ್ನಪ್ಪಿದ್ದು ನಿನ್ನೆ ಸಾವನ್ನಪ್ಪಿದ್ದ ಮಹಿಳೆಯ ಸ್ವಾಬ್ ಪರೀಕ್ಷೆಗೆ ವೈದ್ಯರು ಕಳುಹಿಸಿದ್ದರು. ಇಂದು ಕೊರೋನಾ ಪಾಸಿಟಿವ್ ಇರುವುದು ಖಚಿತವಾಗಿದೆ. ನಿಯಮಾವಳಿಗಳ ಪ್ರಕಾರ ಬೆಳಗಾವಿಯಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಮಹಿಳೆ ವಾಸಿಸುತ್ತಿದ್ದ ಏರಿಯಾವನ್ನು ಸೀಲ್ ಡೌನ್ ಮಾಡಲಾಗಿದೆ. ಪೊಲೀಸರು ಹಾಗೂ ಪುರಸಭಾ ಅಧಿಕಾರಿಗಳಿಂದ ಏರಿಯಾ ಸೀಲ್ ಡೌನ್ ಮಾಡಲಾಯಿತು. ಇವತ್ತು ಹುಕ್ಕೇರಿ ಪಟ್ಟಣದಲ್ಲಿ 58 ವರ್ಷದ ಮಹಿಳೆ ಬೆಳಗಾವಿಯಲ್ಲಿ ಪಾಸಿಟಿವ್ ಬಂದ ಕೋವಿಡ್ ಪಾಸಿಟಿವ್ ಅಂತ ಮೆಡಿಕಲ್ ಆಗಿ ನಿನ್ನೆ ತಿಳ್ಕೊಂಡಿದ್ರು. ತಿಳ್ಕೊಂಡ ನಂತರ ಅವ್ರದ್ದು ಸ್ವಾಬ್ ಟೆಸ್ಟ್ ಮಾಡಲಿ ಇವತ್ತು ಮಾರ್ನಿಂಗ್ ಪಾಸಿಟಿವ್ ಅಂತ ರಿಪೋರ್ಟ್ ಬಂದರು. ಅದರಂತೆ ನಾವು ಹುಕ್ಕೇರಿ ಪಟ್ಟಣದಲ್ಲಿ ಅವ್ರ ಮನೆಯಿಂದ 50 ಸ್ಕ್ವೇರ್ ರೇಡಿಯಸ್ ಆಗಿ ಸೀಲ್ ಡೌನ್ ಮಾಡಿದ್ದೀವಿ ಮತ್ತು 50 ಮೀಟ್ರ್ ಎಲ್ಲಾನು ಸಿಂಪಡಣೆ ಔಷಧ ಸಿಂಪಡಣೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ತೊಗೊಂಡು ಮತ್ತು ಈಗೆಲ್ಲಾನು ಸೀಲ್ ಡೌನ್ ಮಾಡ್ತಾ ಇದ್ದೀವಿ. ಸರ್ ಯಾವ ಗಲ್ಲಿ? ದೀಪಾರಿ ಗಲ್ಲಿ, ಮೇನ್ ರೋಡ್, ಹೊಸ್ತವಾಡ ಗಲ್ಲಿ. ಪಟ್ಟಣದಲ್ಲಿ ಇವತ್ತು ಒಬ್ಬ ಓರ್ವ ಹೆಣ್ಮಗಳು 58 ವರ್ಷದ ಹೆಣ್ಮಗಳು ಕೋವಿಡ್ ಪಾಸಿಟಿವ್ ಬಂದು ಇವತ್ತು ನಿಧನ ಹೊಂದಿದ್ದಾರೆ. ಆ ಪ್ರಯುಕ್ತ ಈ ದೀಪಾರಿ ಗಲ್ಲಿ, ದೀಪಾರಿ ಗಲ್ಲಿಯ ಸುತ್ತಮುತ್ತಲಿನ ಪ್ರದೇಶವನ್ನು ನಾವು ಸೀಲ್ ಡೌನ್ ಮಾಡಿದ್ದೇವೆ. ಈಗ ಕಂಟೈನ್ಮೆಂಟ್ ಏರಿಯಾನ ನಾವೆಲ್ಲ ಈಗಾಗಲೇ ಗುರುತು ಮಾಡಿಕೊಂಡು ಈಗಾಗಲೇ ಅಲ್ಲಿ ಸರ್ವೆ ಕಾರ್ಯವನ್ನು ಕೈಗೊಳ್ಳೋಕೆ ನಾವು ಕೂತ್ಕೊಂಡಿದ್ದೀವಿ. ಈ ಮೇನ್ ಬಜಾರ್ ಮತ್ತು ಬಸ್ ಸ್ಟ್ಯಾಂಡದ ಪಕ್ಕದಲ್ಲಿರುವಂಥ ಈ ದೀಪಾರಿ ಗಲ್ಲಿಯಲ್ಲಿ ಸುಮಾರು 50 ಮೀಟರ್ ಮಾಡಿ ಈ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಮತ್ತು ಅವರ ಪ್ರಥಮ ಹಾಗೂ ದ್ವಿತೀಯ ಹಂತದ ಅವರ ಸಂಪರ್ಕದ ವ್ಯಕ್ತಿಗಳನ್ನು ನಾವು ಗುರುತಿಸಿ ಅವರನ್ನು ಕ್ವಾರಂಟೈನ್ ಮಾಡಲು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ. ಈಗ ಮೇನ್ ಬಸ್ ಸ್ಟಾಪ್ ಸ್ಟಾರ್ಟ್ ಅದನ್ನು ಹೆಂಗೆ? ಅದು 50 ಮೀಟರ್ ವ್ಯಾಪ್ತಿ ಹೊರಗೆ ಬರ್ತಿರೋದ್ರಿಂದ ನಾವು ಬೈಪಾಸ್ ರೂಪದಿಂದ ಆ ಬಸ್ ಸ್ಟ್ಯಾಂಡನ್ನು ಆ ಬಸ್ ಸ್ಟ್ಯಾಂಡ್ ಚಾಲು ಇಡಬೇಕಂತ ವಿಚಾರ ಮಾಡ್ತಾಯಿದ್ವಿ. ಆ ಬಫರ್ ಜೋನನ್ನು ಕೂಡ ನಾವು ಈಗ ಗುರುತು ಮಾಡ್ತೀವಿ. ಸಿಲ್ಡೌನ್ ಯಾಕೆ ಮಾಡ್ತೀವಿ? ಸಿಲ್ಡೌನ್ 14 ದಿವಸ ಈ ಸಿಲ್ಡೌನ್ ಇರುತ್ತೆ. ಮತ್ತು ಇಲ್ಲಿ ನಾವು ಸರ್ವೆ ಕಾರ್ಯ ಕೈಗೊಂಡು ಮತ್ತು ಈ ಕೋವಿಡ್ ಲಕ್ಷಣ ಇರುವಂಥ ವ್ಯಕ್ತಿಗಳ ಪರೀಕ್ಷೆಯನ್ನು ಮಾಡಿಸಿ ಮತ್ತು ಯಾವ ಕೇಸೂ 14 ದಿವಸ ಬರಲಿಲ್ಲ ಅಂತಂದರೆ 14 ದಿವಸದೊಳಗೆ ಈ ಒಂದು ಸಿಲ್ಡೌನ್ ಇರುತ್ತೆ.